ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಎಲ್ರಿಗೂ ನಾನ್ ಬೆಂಗಳೂರಿಯನ್ ಚಾನಲ್ಗೆ ಸ್ವಾಗತ. ಇದೇನಪ್ಪ ಕ್ಯಾಮ್ರಾ ಮುಂದೆ ಕುತ್ಕೊಂಡ್ಬಿಟ್ಟಿದ್ದಾನೆ ಅಂತೀರಾ? ಹಾಗೇನಿಲ್ಲ, ನಿನ್ನೆ ಒಂದು ಸಿನಿಮಾ ನೋಡ್ದ, ಅದ್ರ ಹೆಸರು ಬಂದ್ಬಿಟ್ಟು ಬ್ಯಾಚುಲರ್ ಪಾರ್ಟಿ. ಸೋಡಾ ನೀರೇನು ಮಿಕ್ಸ್ ಮಾಡಲ್ವಾ? ಜಾಗ ಎಲ್ಲಿದ್ಯಾ? ಸೊ ಬ್ಯಾಚುಲರ್ ಪಾರ್ಟಿ ಅಂದ ತಕ್ಷಣ ನಿಮ್ಗೆಲ್ಲ ಏನೇನು ಬರುತ್ತೆ? ಮದುವೆ ಮುಂಚೆ ಒಬ್ಬ ಬ್ಯಾಚುಲರು ತನ್ನ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡಿಸ್ತಾನೆ, ಅದೇ ಬ್ಯಾಚುಲರ್ ಪಾರ್ಟಿ. ಬಟ್ ನಾನು ಈ ಮೂವಿಗೆ ಹೋದಾಗ ತುಂಬಾನೇ ವಿಶೇಷವಾಗಿತ್ತು. ಮೊದಲನೇದಾಗಿ ಒಬ್ಬ ಐ ಟಿ ಎಂಪ್ಲಾಯ್ ಆಗಿರುವಂತ ದಿಗಂತ್ ಅವರು ಅವ್ರ ಲೈಫ್ನ ಒಂದು ಸುತ್ತ ಏನೆಲ್ಲ ನಡೀತಿದೆ ಅನ್ನೋದನ್ನ ತೋರಿಸ್ತಾರೆ. ಮಧ್ಯಮದಲ್ಲಿ ಒಂದು ಒಳ್ಳೆ ಫನ್ ಮತ್ತೆ ಪಂಚ್ ಡೈಲಾಗ್ ಇರುತ್ತೆ ದಿಗಂತ್ ಅವ್ರ ಕಡೆಯಿಂದ, ಅದ್ಭುತವಾಗಿರುತ್ತೆ, ತುಂಬಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ಎರಡನೇದಾಗಿ ರಕ್ಷಿತ್ ಶೆಟ್ಟಿ ಅವರ ಪ್ರೊಡಕ್ಷನ್ ಅಲ್ಲಿ ಬಂದಂತ ಈ ಮೂವಿ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಕಾರಣ ರಕ್ಷಿತ್ ಅವರು ಯಾರನ್ನು ತಮ್ಮ ಜೊತೆ ಯಾರೆಲ್ಲ ಇದ್ರು ಆ ಒಂದು ಕಿರಿಕ್ ಪಾರ್ಟಿನಲ್ಲಿ, ಆ ಎಲ್ಲ ಆರ್ಟಿಸ್ಟ್ ಗಳಿಗೆ ಸರಿಯಾದ ಒಂದು ಲೈಕ್ ಪಾತ್ರವನ್ನ ಕೊಡಬೇಕು, ಆ ಪಾತ್ರಗಳನ್ನ ಕೊಟ್ಟಿದ್ದಾರೆ. ರಕ್ಷಿತ್ ಅವರು ತಮ್ಮ ಗೆಳೆಯರನ್ನ ಎಲ್ಲೂ ಮಾಡ್ತಿಲ್ಲ. ಇನ್ನು ಮೂರನೇ ಪಾಯಿಂಟ್, ಪವನ್ ಕುಮಾರ್ ಅವರು ಇದರಲ್ಲಿದ್ದಾರೆ, ಲೂಸಿಯಾ ಪವನ್ ಅಥವಾ ಯು ಟರ್ನ್ ಪವನ್ ಅಂತಾನೆ ಹೇಳ್ಬೋದು. ಅವ್ರನ್ನು ನೋಡಿ ನೀವು ತುಂಬಾನೇ ಎಂಜಾಯ್ ಮಾಡ್ತೀರಾ, ಯಾಕಂದ್ರೆ ಟ್ವಿಸ್ಟ್ ಟರ್ನ್ ಗಳು ಬರ್ತಾ ಹೋಗುತ್ತೆ ಮೂವಿನಲ್ಲಿ, ಅಂದ್ರೆ ಫನ್ ಮುಖಾಂತರನೇ ಎಲ್ಲ ಬರ್ತಾ ಹೋಗುತ್ತೆ. ತುಂಬಾ ಅದ್ಭುತವಾಗಿರುತ್ತೆ ಮೂವಿ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಮಾಡ್ತಾ ಒಂದ್ ಕಡೆ ಸಂಸಾರ, ಒಂದ್ ಕಡೆ ಆಫೀಸ್ ಹೇಗ್ ಮ್ಯಾನೇಜ್ ಮಾಡ್ತಾನೆ, ಎಷ್ಟು ಕಷ್ಟ ಆಗುತ್ತೆ ಮನೆಯವ್ರ ಸಪೋರ್ಟ್ ಇಲ್ಲದೆ ಅನ್ನೋದನ್ನ ಇದರಲ್ಲಿ ತೋರಿಸಿದ್ದಾರೆ. ಹಾಗೆ ಇದರಲ್ಲಿ ಗುರುಪ್ರಸಾದ್ ಅವರು, ಅಂದ್ರೆ ಎದ್ದೇಳು ಮಂಜುನಾಥ್ ಎಂಬ ಗುರುಪ್ರಸಾದ್ ಅವರು ಕೂಡ ಇದರಲ್ಲಿದ್ದಾರೆ. ಅವರು ಕೂಡ ಒಂದು ಅಚ್ಚರಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದ್ಭುತವಾದ ಪಂಚ್ ಡೈಲಾಗ್ ಗಳು, ಅವ್ರ ಮಾತುಗಳು ನಿಮಗೆ ಗೊತ್ತೇ ಇದೆ, ನೇರವಾಗಿ ಮಾತಾಡ್ತಾರೆ. ಅದೇ ತರ ಡೈಲಾಗ್ ಗಳನ್ನೇ ಲೈಕ್ ರೈಟರ್ ಅವ್ರಿಗೆ ಬರೆದಿದ್ದಾರೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ಯೂಟ್ಯೂಬರ್, ನಾನೊಬ್ಬ ಯೂಟ್ಯೂಬರ್, ಹಾಗೆ ಯೂಟ್ಯೂಬರ್ ಗಳಲ್ಲೇ ಒಂದು ಕ್ರಿಯೇಟಿವ್ ಮೈಂಡ್ ಇರುವಂತ ವಿಕಿಪೀಡಿಯಾ ಅವರು ಲೈಕ್ ಆ ಚಿತ್ರದಲ್ಲಿ ಅವ್ರಿಗೆ ಏನ್ ಪಾತ್ರ ಕೊಟ್ಟಿದ್ದಾರೆ ಅದಕ್ಕೆ ನ್ಯಾಯ ಒದಗಿಸ್ತಾರೆ ಅಂತಾನೆ ಹೇಳ್ಬೋದು. ಲೂಸ್ ಮಾದ ಯೋಗಿ ಅವರು ಈ ಚಿತ್ರದ ಇನ್ನೊಬ್ಬ ನಾಯಕ ಅಂತಾನೆ ಹೇಳ್ಬೋದು. ಅದ್ಭುತವಾದ ಡ್ಯಾನ್ಸರ್, ಅದ್ಭುತವಾದ ಆಕ್ಟಿಂಗ್, ಯಾಕಂದ್ರೆ ಅವರ ಹುಡುಗರು ಚಿತ್ರ ನಾನೇ ನೋಡಿದ್ದೀನಿ, ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಮಾಡಿದ್ದಂತ ಹುಡುಗರು ಚಲನಚಿತ್ರ. ಸೊ ಯೋಗಿ ಅವರು ಅದ್ಭುತ ಡ್ಯಾನ್ಸರು, ಅದರಲ್ಲಿ ಡ್ಯಾನ್ಸ್ ಮುಖಾಂತರನೇ ಒಂದು ಎಂಟ್ರಿ ತಗೋತಾರೆ. ಆ ಕನ್ನಡಕದಲ್ಲಿ ಯೋಗಿ ಅಂತ ಒಂದು ಲೈಕ್ ಬರೆದಿರುತ್ತೆ ಕನ್ನಡಕದಲ್ಲಿ, ಹಂಗೆ ಎಂಟ್ರಿ ತಗೋತಾರೆ. ಬಟ್ ಯೋಗಿ ಅವ್ರಿಗೆ ಮದುವೆ ಆಗಿರಲ್ಲ. ಸೊ ಇದೊಂದು ಅಡ್ವಾಂಟೇಜ್. ದಿಗಂತ್ ಅವರು ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಕಡೆ ನಮ್ಗೆ ದೂದ್ ಪೇರ ತರನೇ ಕಾಣಿಸ್ಕೊಡ್ತಾರೆ. ಮತ್ತೆ ಯೋಗಿ ಅವರು ಅವ್ರಿಗೆ ಪಂಚ್ ಡೈಲಾಗ್ ಗಳನ್ನ ಹೊಡೆದು ತುಂಬಾನೇ ಗೋಳಿಕೊಂಡ್ಬಿಟ್ಟಿದ್ದಾರೆ ಈ ಮೂವಿನಲ್ಲಿ, ತುಂಬಾ ಅಂದ್ರೆ ತುಂಬಾ. ದಯವಿಟ್ಟು ಯಾರೆಲ್ಲ ಬ್ಯಾಚುಲರ್ ಗಳಿದ್ದೀರಾ, ದಯವಿಟ್ಟು ಈ ಮೂವಿಗಳನ್ನ, ಈ ಮೂವಿನ ನೋಡ್ಬೇಕು. ಯಾರೆಲ್ಲ ಮದುವೆ ಆಗಿದ್ದೀರಾ ಅವರು ಕೂಡ ಈ ಮೂವಿ ನೋಡ್ಬೇಕು, ಯಾಕಂದ್ರೆ ದಿಗಂತ ಪರವಾಗಿ ನೀವು ನಿಂತಂಗಾಗುತ್ತೆ. ಸೊ ನಾನು ಯೋಗಿ ಪರವಾಗಿ ಈ ಮೂವಿನ ನೋಡಿದ್ದೀನಿ. ಯೋಗಿ ಅವರು ಅತ್ಯದ್ಭುತವಾದ ನಟನೆಯನ್ನ ಮಾಡಿದ್ದಾರೆ. ಹಾಗೆ ನಮ್ಮ ಅಚ್ಯುತ್ ಅವರು, ಅಚ್ಯುತ್ ಕುಮಾರ್ ಅವರು ಈಗಿನ ಚಿತ್ರಗಳಲ್ಲಿ ಐ ಥಿಂಕ್ ಅಚ್ಯುತ್ ಅಲ್ಲ ಇಲ್ಲ ಅಂದ್ರೆ ಮೂವಿನ ಇಲ್ಲ, ಆತರ ಆಗೋಗ್ಬಿಟ್ಟಿದೆ. ಅಷ್ಟು ಅದ್ಭುತವಾಗಿ ನಟನೆಯನ್ನ ಮಾಡಿ ಕಂಪ್ಲೀಟ್ ಮೂವಿ ಮುಗಿಯೋವರೆಗೂ ವೀಲ್ ಚೇರ್ ಮೇಲೇನೆ ಅವ್ರದ್ದು ಒಂದು ಫುಲ್ ಮೂವಿ ಮುಗಿಯುತ್ತೆ. ಚಿತ್ರತಂಡ ನಮ್ಮನ್ನ ಹಂಗೆ ಮೂವಿ ನೋಡ್ತಾ ನೋಡ್ತಾನೆ ಬ್ಯಾಂಕಾಕ್ ಗೆ ಕರ್ಕೊಂಡು ಹೋಗುತ್ತೆ. ಬ್ಯಾಂಕಾಕ್ ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ಹಾಡು ಬರುತ್ತೆ, ವೀಣೆ ನುಡಿಸ್ತಾ ಅಲ್ಲೇ ಇರುವಂತ ಒಬ್ಬ ಆರ್ಟಿಸ್ಟ್ ಹಾಡ್ತಾರೆ. ಶೆಟ್ರು ಇಲ್ಲೂ ಕೂಡ ಉಡುಪಿಯ ಒಂದು ಕುಂದಾಪುರದ ಸೊಗಡನ್ನ ಮರ್ತಿಲ್ಲ, ಅಲ್ಲೂ ಕೂಡ ಉಡುಪಿ ಹೋಟೆಲ್ ನ ಪ್ರಮೋಷನ್ ಮಾಡಿದ್ದಾರೆ. ಬ್ಯಾಂಕಾಕ್ ಅಲ್ಲಿ ಉಡುಪಿ ಹೋಟೆಲ್ ಅಂತಾನೆ ಇದೆ. ಸೊ ಅದೇ ಹೋಟೆಲ್ ಅಲ್ಲಿ ಶೂಟ್ ಆಗುತ್ತೆ. ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನೀವು ಥಿಯೇಟರ್ ಹೋಗಿ ನೋಡ್ಬೇಕು. ಹಂಗೆ ಇನ್ನೂ ಒಂದು ಹೇಳೋದಾದ್ರೆ, ಶೆಟ್ರ ಒಂದು ಲೈಕ್ ಯಾವುದೇ ಚಿತ್ರಗಳನ್ನ ಮಾಡ್ಲಿ ಅವ್ರ ಭಾಷೆನ ಅವ್ರು ಬಿಟ್ಕೊಡಲ್ಲ. ಈ ಕುಂದಾಪುರ ಕನ್ನಡ ಅಂತ ಏನ್ ಕರೀತಾರೆ ಆ ಕನ್ನಡವನ್ನ ತಮ್ಗೆಲ್ ಬೇಕು ಅಲ್ಲಿ ಅದ್ಭುತವಾಗಿ ಬಳಸ್ಕೊಂಡಿದ್ದಾರೆ. ಅದೇ ಮತ್ತೆ ವಾಪಸ್ ನಮ್ಮ ಕಾಂತಾರ ಮೂವಿನಲ್ಲಿ ಇದಾರಲ್ಲ ರಾಮ್ಪ ಅವರು ಕೂಡ ಅಷ್ಟೇ. ಅವರು ಕೂಡ ಇದರಲ್ಲಿ ತಮ್ಮ ಏನು ನಟನೆ ಇತ್ತು ಒಂದು ಕಾಂತಾರದಲ್ಲಿ, ಅದೇ ನಟನೆಯನ್ನ ಅದಕ್ಕಿಂತ ಅದ್ಭುತವಾಗಿ ನಡೆಸಿದ್ದಾರೆ. ಇಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಅದ್ಭುತವಾಗಿ ನಡೆಸಿದ್ದಾರೆ, ಅದ್ಭುತವಾಗಿ ಮೂಡ್ ಬಂದಿದೆ ಮೂವಿ. ಅಲ್ಲೂ ಕೂಡ ತಮ್ಮ ಕುಂದಾಪುರ ಕನ್ನಡವನ್ನ ಅವ್ರು ಬಿಟ್ಟಿಲ್ಲ. ಮೂವಿಯ ಫಸ್ಟ್ ಹಾಫ್ ಏನಿದೆ ಅಲ್ಲ ಅಲ್ಲಿ ಹೋಗ್ಬಿಟ್ಟು ನೀವು ನಗ್ತೀರಾ, ಬಿದ್ದು ಬಿದ್ದು ನಗ್ತೀರಾ. ಸೆಕೆಂಡ್ ಹಾಫ್ ಅಲ್ಲಿ ಹಂಗೆ ಎಮೋಷನ್ಸ್ ಆಮೇಲೆ ಸಂಬಂಧಗಳ ಬಗ್ಗೆ ಒಂದು ಕನೆಕ್ಟ್ ಮಾಡ್ತಾರೆ ಡೈರೆಕ್ಟರು. ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅಭಿಜಿತ್ ಅವರು ಇದೇ ಮೊದಲ ಚಿತ್ರ ಅನ್ಕೊಂತೀನಿ, ಯಾಕಂದ್ರೆ ನಾನು ಕೂಡ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ.
ಇದೇ ಅವರ ಮೊದಲ ಚಿತ್ರ, ಡೆಬ್ಯೂ ಚಿತ್ರನೇ ಎಷ್ಟು ಅದ್ಭುತವಾಗಿ ಸ್ಕ್ರೀನ್ ಮೇಲೆ ತಂದಿದ್ದಾರೆ. ಅಲ್ಲಿ ಇನ್ನೊಂದು ಸ್ಪೆಷಲ್ ಏನ್ ಹೇಳೋದಂದ್ರೆ, ಐಂದ್ರಿತಾ ರೈ ಕೂಡ ಇದ್ರಲ್ಲಿದ್ದಾರೆ. ನೀವು ಕ್ಲೈಮ್ಯಾಕ್ಸ್ ಅಲ್ಲಿ ಅವ್ರನ್ನ ಕಣ್ ತುಂಬ್ಕೋಬಹುದು. ಐಂದ್ರಿತಾ ರೈ ಅವರು ಕೂಡ ಇದ್ದಾರೆ. ನಾನು ಹೇಳೋದಿಷ್ಟೇ, ಕನ್ನಡ ಚಿತ್ರಗಳನ್ನ ನೀವೆಲ್ಲರೂ ಉಳಿಸ್ಬೇಕು, ಬೆಳೆಸ್ಬೇಕು. ಯಾಕಂದ್ರೆ ಆ ಚಿತ್ರಕ್ಕೆ ಹೋಗಿ ಫಸ್ಟ್ ಹಾಫ್ ನೀವೇನಾದ್ರು ನಕ್ಕಿಲ್ಲ ಅಂದ್ರೆ ಟಿಕೆಟ್ ದುಡ್ಡು ನಾನೇ ವಾಪಸ್ ಕೊಡ್ತೀನಿ, ಯಾಕಂದ್ರೆ ಅಷ್ಟು ಅದ್ಭುತವಾಗಿದೆ. ಸೊ ಕನ್ನಡ ಚಿತ್ರಗಳಿಗೆ ನೀವು ಬೆಂಬಲಿಸ್ಬೇಕು, ಹರಸ್ಬೇಕು. ಹಂಗೆ ಕನ್ನಡ ಚಿತ್ರಗಳಿಗೆ ನಿಮ್ಮ ಸಪೋರ್ಟ್ ಸದಾ ಇರಬೇಕು ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊಂತೀನಿ. ದಯವಿಟ್ಟು ಬ್ಯಾಚುಲರ್ ಪಾರ್ಟಿನ ನಿಮ್ಮ ಫ್ಯಾಮಿಲಿ ಜೊತೆ ನೋಡಿ, ಎಲ್ಲೂ ಕೂಡ ನಿಮಗೆ ಬೇಜಾರಾಗಲ್ಲ. ಎಲ್ಲ ಒಂದು ಸಾಫ್ಟ್ವೇರ್ ಇಂಜಿನಿಯರ್ಸ್ ಲೈಫ್ ಇರ್ಬೋದು, ಬ್ಯಾಚುಲರ್ ಲೈಫ್ ಇರ್ಬೋದು, ನಮ್ಮ ಕನೆಕ್ಟ್ ಆಗುತ್ತೆ. ಸೊ ನಾನು ಈ ಮುಖಾಂತರ ಹೇಳೋದಿಷ್ಟೇ, ಹೋಗಿ ಬ್ಯಾಚುಲರ್ ಪಾರ್ಟಿನ ನೋಡಿ. ಈ ಹರ್ಷನ ಹಾನೆಸ್ಟ್ ರಿವ್ಯೂಗೆ ತೆರೆ ಎಳಿತಾ ಇದ್ದೀನಿ. ನಮಸ್ಕಾರ.